ನಮಸ್ಕಾರ, ಉದಯನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪಮುಖ್ಯಮಂತ್ರಿ ಪಟ್ಟ ಸಾಂವಿಧಾನಿಕ ಹುದ್ದೆಯಲ್ಲ, ನಾನು ಕೂಡ ಸಚಿವ ಸ್ಥಾನಾಕಾಂಕ್ಷಿ ಎಂದ ಎಂಪಿ ರೇಣುಕಾಚಾರ್ಯ. ದಾವಣಗೆರೆ ಜಿಲ್ಲೆಗೆ ಮಂತ್ರಿ ಪಟ್ಟ ನೀಡುವಂತೆ ಮನವಿ. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಭೀಕರ ರಸ್ತೆ ಅಪಘಾತ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿ, ಓರ್ವ ಸಾವು, ನಾಲ್ವರಿಗೆ ಗಂಭೀರ ಗಾಯ. ಸಂಗೀತದ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು. ಕ್ಯಾಪ್ ಜಮೀನಿ ಇಂಡಿಯಾ ಕಂಪನಿ ವತಿಯಿಂದ ವಿನೂತನ ಪ್ರಯತ್ನ. 24 ಗಂಟೆಗಳ ನಿರಂತರ ಸಂಗೀತ ಕಾರ್ಯಕ್ರಮ. ಮತ್ತು 29 ವರ್ಷಗಳ ಬಳಿಕ ಗುರು ಶಿಷ್ಯರ ಸಮ್ಮಿಲನ. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳವಂಗಲ ಶಾಲೆಯಲ್ಲಿ ಸಡಗರ ಸಂಭ್ರಮ. ಗುರುಗಳಿಗೆ ಸನ್ಮಾನಿಸಿ ನಮಿಸಿದ ಶಿಷ್ಯ ವೃಂದ. ಈಗ ವಾರ್ತೆಗಳ ವಿವರ. ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ದೊರೆತಿಲ್ಲ. ಹಾಗಾಗಿ ಈ ಜಿಲ್ಲೆಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕೆಂದು ಶಾಸಕ ಎಂಪಿ ರೇಣುಕಾಚಾರ್ಯ ಮನವಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ನೆರೆ ಸಂತ್ರಸ್ತರಿಗೆ ನೀಡಬೇಕಿದ್ದ ಸಾಮಗ್ರಿ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಪರಿಹಾರ ನೀಡುವುದು ವಿಳಂಬವಾಗಿದೆ. ಇದರಲ್ಲಿ ಅಧಿಕಾರಿಗಳನ್ನು ಬಲಿಪಶು ಮಾಡುವ ಕೆಲಸಕ್ಕೆ ನಾನು ಹೋಗುವುದಿಲ್ಲ, ಪರಿಹಾರ ವಿಳಂಬಕ್ಕೆ ನಾನೇ ನೇರ ಹೊಣೆ ಎಂದು ಸ್ಪಷ್ಟನೆ ನೀಡಿದರು. ಸಚಿವ ಸ್ಥಾನಕ್ಕೆ ಹಲವು ಜಿಲ್ಲೆಗಳಿಂದ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷಿ. ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ದಾವಣಗೆರೆ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡಿಲ್ಲ. ಚಿತ್ರದುರ್ಗ ಜಿಲ್ಲೆಗೆ ಸಚಿವ ಸ್ಥಾನ ನೀಡಿದ್ದರು ಶ್ರೀರಾಮುಲು, ಬಳ್ಳಾರಿ ಜಿಲ್ಲೆಯವರು. ಈ ಹಿನ್ನೆಲೆಯಲ್ಲಿ ಎರಡೂ ಜಿಲ್ಲೆಗೂ ಸಚಿವ ಸ್ಥಾನ ನೀಡಬೇಕು ಎಂಬುದು ನನ್ನ ಒತ್ತಾಯ ಎಂದು ಹೇಳಿದರು. ಉಪಚುನಾವಣೆಯಲ್ಲಿ 12 ಸ್ಥಾನ ಗೆದ್ದಿದ್ದು ಅಮಿತ್ ಶಾ ಹಾಗೂ ಮೋದಿ ವರ್ಚಸ್ಸಿನಿಂದ ಎಂಬ ಪ್ರತಾಪ್ ಸಿಂಹ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿ, ಆ ಪುಣ್ಯಾತ್ಮ ಮೈಸೂರಿನಲ್ಲಿ BSY ಎಂದು ಹಾಡಿ ಹೋಗಲಿದ್ದ, ಇದೀಗ ಹೀಗೆ ಹೇಳುತ್ತಿದ್ದಾರೆ. ಈ ರೀತಿ ಪಕ್ಷದಲ್ಲಿ ಗೊಂದಲ ಉಂಟು ಮಾಡಬಾರದು ಎಂದು ಹೇಳಿದರು. ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಇರಬೇಕು, ಉಪಮುಖ್ಯಮಂತ್ರಿ ಅವಶ್ಯಕತೆ ಇಲ್ಲ ಎಂದ ರೇಣುಕಾಚಾರ್ಯ, ಶ್ರೀರಾಮುಲು ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಎಂದು ಕೇಳುತ್ತಿದ್ದಾರೆ, ಆದರೆ ಜಾತಿಗೊಬ್ಬರು ಕೇಳಿದರೆ ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತದೆ ಎಂದು ಹೇಳಿದರು. ಬೇರೆ ಬೇರೆ ಜಿಲ್ಲೆಗೆ ಕಳಿಸಿಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾನು ನಮ್ಮ ಚುನಾಯಿತ ಪ್ರತಿ ಜೊತೆಗೆ ನಾನು ಬರ್ತೀನಿ, ಅದನ್ನು ನಾವೆಲ್ಲರೂ ಸೇರಿ ಸಂಗ್ರಹ ಮಾಡಿದ್ದು ಅಂತೇಳಿ ನಾನು ಚುನಾವಣೆ ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ರಾಜಕೀಯ ಕಾರಣಗಳೋಸ್ಕರ ಹಿರೇಕೇರೂರು ರಾಣಿಮೂರು ಕ್ಷೇತ್ರದಲ್ಲಿ ನನ್ನ ಪ್ರವಾಸ ಮಾಡಿ ಚುನಾವಣೆ ಪ್ರಚಾರ ನನ್ನನ್ನು ತೊಡಸ್ಕೊಂಡಿದ್ದೆ. 2 ತಿಂಗಳಿಂದ ಶಂಕರ್ ಮುನಿಕೊಪ್ಪ ಪಾಟೀಲ್ ಫೋನ್ ಮಾಡಿ ಕರೆ ಮಾಡಿ ಎಲ್ಲಿ ನಷ್ಟ ಆಗಿದೆ ಒಂದು ಕಡೆ ಇದನ್ನು ಕೊಡೋಣ ಅಂತ ಹೇಳಿದ್ವಿ. ಅವ್ರು ಬರೋದಕ್ಕೆ ಹೇಳಿದ್ರು 2 ತಿಂಗಳು ವಿಳಂಬ ಆಗಿದೆ, ಅದು ನನ್ನಿಂದ. ಅಧಿಕಾರಿಗಳ ಮೇಲೆ ನಾನು ಬಲಿಪಶು ಮಾಡೋಕೆ ಇಚ್ಛೆ ಪಡಲ್ಲ. ಯಾರೋ ಕಾಂಗ್ರೆಸ್ಸಿನ ಕೊಂಡಾಟಕ್ಕೆ ದೂರು ಕೊಡುವಂತೆ ದೂರು ಕೊಡಿ. ನಾವು ನುಂಗಾದ್ರು ಜನ ಕೊಟ್ಟಂತ ದೇಣಿಗೆಯನ್ನ ಪಾರದರ್ಶಕವಾಗಿಟ್ಟಿದ್ವಿ. ಆ ಶಾಸಕರ ಕಚೇರಿ ಅಂತ ಏನು ಹೇಳಿದಲ್ಲ, ಇದುವರೆಗೂ ನಾನು ಹೆಜ್ಜೆ ಇಟ್ಟಿಲ್ಲ. ಇವತ್ತಲ್ಲಿ ಮಾಧ್ಯಮದಲ್ಲಿ ವರದಿಯಾಗಿದ್ದನ್ನು ಕೇಳಿದ ಮೇಲೆ ವಿತ್ ಅಧಿಕಾರಿಗಳು ನನಗೆ ವಿಡಿಯೋ ಸಮೇತ ಸ್ಥಳ ಪರಿಶೀಲನೆ ಮಾಡಿ ಏನೇನು ಎಷ್ಟಿದೆ ಅಂತೇಳಿ ತಹಸೀಲ್ದಾರಿಂದ ದಾಖಲೆ ವಸ್ತುಗಳಿದೆ. ಇಲ್ಲಿ ಏನೇನಿದೆ ಒಂದೊಂದು ಕಾಪಿ ಕೊಡ್ತೀನಿ ನಿಮಗೆಲ್ಲ. ರಾಷ್ಟ್ರೀಯ ಹೆದ್ದಾರಿ 7ರ ಹೈದರಾಬಾದ್ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ದೇವನಹಳ್ಳಿ ಬಳಿಯ ಆವತಿ ಬಳಿ ಈ ದುರಂತ ಸಂಭವಿಸಿದೆ. ಈ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು 4 ಗಾಯಗೊಂಡಿದ್ದಾರೆ. ಇವರ ಸ್ಥಿತಿ ಚಿಂತಾಜನಕವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 7ರ ಹೈದರಾಬಾದ್ ರಸ್ತೆಯಲ್ಲಿ ಕಾರು ಅಪಘಾತಗೊಂಡು ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 4 ಗಂಭೀರ ಗಾಯಗಳಾಗಿದೆ. ದೇವನಹಳ್ಳಿ ತಾಲೂಕಿನ ಆವತಿ ಬಳಿ ಈ ಘಟನೆ ನಡೆದಿದೆ. ಗಾಯಗೊಂಡವರನ್ನು ದೇವನಹಳ್ಳಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಬರಿಮಲೆಯಿಂದ ಹಿಂದಿರುಗುತ್ತಿದ್ದ ವೇಳೆ ತೆಲಂಗಾಣ ನೋಂದಣಿಯ ಕಾರು ಅಪಘಾತಗೊಂಡಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ವಿಜಯಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಗೊಂಡವರನ್ನು ಆಂಧ್ರ ಮೂಲದ ರವೀಂದ್ರ ಮೃತಪಟ್ಟ ದುರ್ದೈವಿ, ಹೈದರಾಬಾದ್ನ ಉಪಾಲ್ ಮೂಲದ ಆಂಜಯ್ಯ ಪ್ರವೀಣ್ ಅನಿಲ್ ಮಹೇಂದ್ರ ರೆಡ್ಡಿ ಎಂಬುವರು ಗಾಯಗೊಂಡಿದ್ದಾರೆ. ಇವರಿಗೆ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರು ಹೊರವಲಯ ವೈಟ್ಫೀಲ್ಡ್ನ ಕ್ಯಾಪ್ ಜಮೀನಿ ಇಂಡಿಯಾ ಸಂಸ್ಥೆ ಸಂಗೀತದ ಮೂಲಕ ಪರಿಸರ ಸಂರಕ್ಷಣೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ 24 ಗಂಟೆಗಳ ನಿರಂತರ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ಈ ಕುರಿತು ಒಂದು ವರದಿ. ಸಂಗೀತದ ಮೂಲಕ ಪರಿಸರವನ್ನು ಸಂರಕ್ಷಿಸೋಣ ಎಂಬ ಸಂದೇಶವನ್ನು ಕ್ಯಾಪ್ಜೆಮಿನಿ ಇಂಡಿಯಾ ಕಂಪನಿ ವಿಭಿನ್ನ ಪ್ರಯತ್ನವನ್ನು ಮಾಡುತ್ತಿದೆ. ಬೆಂಗಳೂರು ಹೊರವಲಯದ ವೈಟ್ಫೀಲ್ಡ್ ಕ್ಯಾಪ್ಜೆಮಿನಿ ಇಂಡಿಯಾದ ಕಂಪನಿ ಥ್ಯಾಂಕ್ ಇಟ್ಸ್ ಮಂಡೇ ಎಂಬ ಕಾರ್ಯಕ್ರಮವನ್ನು ಹಲವು ತಿಂಗಳುಗಳಿಂದಲೂ ನಡೆಸಿಕೊಂಡು ಬರುತ್ತಿದೆ. ಸಮಾರೋಪ ಸಮಾರಂಭದ ಅಂಗವಾಗಿ ಸತತ 24 ಗಂಟೆಗಳ ಕಾಲ ನಿರಂತರ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಿನಯ್ ಮತ್ತು ಮುರಳಿ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿ ಸೋಮವಾರ ನಡೆಯುವ ಥ್ಯಾಂಕ್ ಇಟ್ಸ್ ಮಂಡೇ 650ನೇ ವಾರವನ್ನು ವಿನೂತನವಾಗಿ ಆಚರಿಸಲಾಯಿತು. ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಪ್ರತಿ ಸೆಂಕಡಿಂಗೊಂದರಂತೆ 1 ಲಕ್ಷ ಗಿಡ ನೆಡುವ ಉದ್ದೇಶ ಹೊಂದಿರುವುದಾಗಿ ಆಯೋಜಕರು ತಿಳಿಸಿದರು. ಪರಿಸರದ ಬಗ್ಗೆ ಖಾಸಗಿ ಸಂಸ್ಥೆಗಳ ಈ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಅವರೇ ಮುಂದೆ ಬಂದು ನಮಗೆ ಈ ಥರ ಒಂದು ಐಡಿಯಾ ಕೊಟ್ಟು ಈ ಥರ ಮಾಡ್ಬೋದು ಅಂತ ಹೇಳಿ ಅವರೆಲ್ಲ ಕಂಪ್ಲೀಟ್ ಇನಿಷಿಯೇಟಿವ್ಸ್ ತೊಗೊಂಡು ನಮಗೆ ಇವಾಗ ನಮ್ಮ ಕೆಲಸ ಏನಿರು, ನಮ್ಮ ಇಪ್ಪತ್ತೆಂಟು ಅವರ್ ನಾವು ಹಾಡಬೇಕು, ಎದ್ದಿರಬೇಕು, 28 ಅವರ್ ಕಂಟಿನ್ಯೂಸ್ ಆಗಿ ಹಾಡಬೇಕು, ಅದೇ ನಮ್ಮ ಇನಿಷಿಯೇಟಿವ್ ಇತ್ತು. ಅದನ್ನು ನಾವು 2 ತಿಂಗಳು 3 ತಿಂಗಳು ನಾವು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ವಿ, ಯಾವ್ಯಾವ ಸಾಂಗು ಯಾವ್ಯಾವ ಸ್ಲಾಟು ಎಲ್ಲನೂ ಆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಹಾಡಿದ್ವಿ. ಈಗ 28 ಗಂಟೆ ನಾವು ಹಾಡಿ ತುಂಬ ಖುಷಿ ಆಗ್ತಿದೆ. ಟ್ರೀ ಪ್ಲಾಂಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ, ಸೊ 1 ಸೆಕೆಂಡ್ 1 ಟ್ರೀ. ಎಂಪ್ಲಾಯೀಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದಕ್ಕೂ. 1 ಟ್ರೀಗೆ 50 ರೂಪಾಯಿ ಇದೆ, ಅದು ಕಾಂಟ್ರಿಬ್ಯೂಟ್, ಎಂಪ್ಲಾಯೀಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲ ಕಾಂಟ್ರಿಬ್ಯೂಷನ್ಸು ಸೇರಿದ ಒಂದು ಇವತ್ತು 1 ಲ್ಯಾಕ್ ಸೆಕೆಂಡ್ಸ್ ಕಂಟಿನ್ಯೂಸಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸ್ಟೇಜಲ್ಲಿ. ಎಸ್ಟರ್ಡೇ ಬೆಳಗ್ಗೆ 1:30 ಶುರು ಮಾಡಿದ ಪ್ರೋಗ್ರಾಮ್, ಇವತ್ತು 2 ಗಂಟೆ ಹತ್ರ ಹೋಗ್ತಾ ಇದ್ದಾರೆ. 1 ಲ್ಯಾಕ್ ಸೆಕೆಂಡ್ಸ್ ಕಂಪ್ಲೀಟ್ ಆಗುತ್ತೆ ಜೀವದಲ್ಲಿ. 1 ಲ್ಯಾಕ್ ಸೆಕೆಂಡ್ ಸ್ಟೇಜಲ್ಲಿ ಒಂದು ಬ್ಯಾಂಡು ಒಂದೇ ಕ್ಷಣ ಮಾಡೋಕ್ಕೆ ತುಂಬ ತುಂಬ ಕಷ್ಟ. ಅದು ಅದೊಂದು ಅದ್ಭುತವಾದ ಒಂದು ಸಮಾಚಾರ. ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಸುಮಾರು 29 ವರ್ಷಗಳ ಬಳಿಕ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಶಾಲೆಯಲ್ಲಿ ಗುರು ಶಿಷ್ಯರ ಸಮಾಗಮ ಏರ್ಪಟ್ಟಿತ್ತು. ಈ ಸಂದರ್ಭದಲ್ಲಿ ಶಿಷ್ಯರಿಂದ ಗುರುಗಳಿಗೆ ಸನ್ಮಾನಿಸಿ ನಮಿಸಿ ಸಂತೋಷಪಟ್ಟರು. ಶತಮಾನದ ಶಾಲೆಗೆ ಅರಿಶಿನ ಕುಂಕುಮ ಬಣ್ಣದ ಕಾಗದಗಳ ಅಲಂಕಾರ, ಸ್ವಾಗತ ಕೋರುತ್ತಿರುವ ಬಣ್ಣ ಬಣ್ಣದ ರಂಗೋಲಿ, ಅತಿಥಿಗಳಿಗೆ ಶಾಲಾ ಮಕ್ಕಳ ವಾದ್ಯ ತಂಡದಿಂದ ಅದ್ದೂರಿ ಮೆರವಣಿಗೆ. ಹೌದು, 29 ವರ್ಷಗಳ ಗುರು ಶಿಷ್ಯರ ಸಮ್ಮೇಳನಕ್ಕೆ ಕಾರಣವಾಯಿತು ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ದು ಚಾಮಯ್ಯ ಮಾಸ್ಟರ್ ಸಂಘಗೆ ನರ್ತಿಸಿದ ಮಕ್ಕಳ ನೃತ್ಯ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಶತಮಾನ ಪೂರೈಸಿದ ಶಾಲೆ, ಸಾವಿರಾರು ಮಕ್ಕಳಿಗೆ ಬದುಕಿನ ದಾರಿ ತೋರಿದ ಜ್ಞಾನ ದೇಗುಲ. ಜ್ಞಾನ ಮಂದಿರದಲ್ಲಿ ಮಕ್ಕಳಿಗೆ ವಿದ್ಯೆ ಧಾರೆ ಎರೆದ ಗುರುಗಳಿಗೆ ಸನ್ಮಾನಿಸುವ ಸಂಭ್ರಮವನ್ನು ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದರು. 1981ರಿಂದ 1991ರವರೆಗೂ 1ರಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವಿದ್ಯೆ ಕಲಿಸಿದ ಗುರುಗಳಿಗೆ ಅಭಿನಂದಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಿಷ್ಯಂದಿರ ಅಭಿಮಾನಕ್ಕೆ ಗುರುಗಳು ಮನದುಂಬಿ ಹಾರೈಸಿದರು. ನಿವೃತ್ತ ಶಿಕ್ಷಕರಾದ ವೈ ರಾಮಚಂದ್ರಯ್ಯ ಅವರ ಅಭಿಪ್ರಾಯ ಇದು. 29 ವರ್ಷಗಳ ನಂತರ ತರಗತಿಯ ಸಹಪಾಠಿಗಳು ಒಂದೆಡೆ ಸೇರುವುದು ಸುಲಭದ ಮಾತಲ್ಲ, ಆದರೆ
ಅವರನ್ನೆಲ್ಲ ಒಂದು ಮಾಡಿದ್ದು ಗೃಹ ಪ್ರವೇಶ ಕಾರ್ಯಕ್ರಮ. ಸ್ನೇಹಿತನೊಬ್ಬನ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಒಂದಾದ 9 ಸ್ನೇಹಿತರ ಪ್ರಯತ್ನದಿಂದ ಇಂದು 67 ಜನರ ತಂಡಗಳಾಗಿ ಗುರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ವ್ಯಾಸಂಗದ ಅವಧಿಯಲ್ಲಿ ವಿದ್ಯೆ ಕಲಿಸಿದ 24 ಗುರುಗಳನ್ನು ಹಳೆ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಈ ಬಗ್ಗೆ ಹಳೆಯ ವಿದ್ಯಾರ್ಥಿ ಶಶಿಧರ್ ಹೇಳುವುದು ಹೀಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂದ್ರೆ ನನ್ನೊಡಿ ಇದೆ. ನಾವು ಎಲ್ಲಿವರೆಗೂ ಗುರುಗಳಿಗೆ ಒಂದು ವಂದನೆ ಸಲ್ಲಿಸಬೇಕು, ನಮಗೆ ವಿದ್ಯಾದಾನ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಒಂದು ನಮನವನ್ನು ಮಾಡಿ ನಾವೆಲ್ಲ ಏನು ಹಳೆ ವಿದ್ಯಾರ್ಥಿಗಳು ಒಂದು ಸಮ್ಮಿಲನ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಾವು ಸಮ್ಮಿಲನ ಗೆಳೆಯರ ಬಳಗ ವತಿಯಿಂದ ಇವತ್ತು ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮತ್ತೋರ್ವ ಹಳೆ ವಿದ್ಯಾರ್ಥಿನಿ ಮಂಜುಳಾ ತಮ್ಮ ಸಂತಸ ಹಂಚಿಕೊಂಡಿದ್ದು ಹೀಗೆ. ವಿದ್ಯೆ ಕಲಿಸಿದ ಗುರುಗಳ ಋಣ ದೊಡ್ಡದು, ಅಂತಹ ಗುರುಗಳನ್ನು ಅಭಿನಂದಿಸುವುದು ವಿದ್ಯಾರ್ಥಿಗಳ ಕರ್ತವ್ಯ ಎಂಬುದು ಇಲ್ಲಿ ಸಾಕ್ಷಿಯಾಯಿತು. ನಾವು ಇಲ್ಲಿ SSLC ಪಾಸ್ ಮಾಡಿದ್ವಿ. 81 ರಿಂದ 91 ವರೆಗೂ ಇದೇ ಶಾಲೆಯಲ್ಲಿ ಇದೇ ಪ್ರಿನ್ಸಸ್ ಅಲ್ಲಿ ಓದಿದ್ದು. ಈಗ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಶಿಕ್ಷಕರು ಕಲಿಸಿದಂತಹ ಆ ಶಿಸ್ತು, ಆ ವಿದ್ಯೆ, ಆ ಶಿಕ್ಷಣವನ್ನೇ ಇವತ್ತು ಅಳವಡಿಸ್ಕೊಂಡು ನಾನು ಕೂಡ ನನ್ನ ಶಾಲಾ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಅದು ತುಂಬ ಖುಷಿ ವಿಷಯ. ಈಗ ಒಂದು ಸಣ್ಣ ವಿರಾಮ. ಚತುರ್ಭುಜಂ ಪ್ರಸನ್ನವದನಂ ಜಾಯೇತ್ ಸರ್ವವಿಘ್ನೋಪಶಾಂತಯೇ. ನಾವು ನಮ್ಮವರು ಇದೊಂದು ಸಾಧಕರ ವೇದಿಕೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸುತ್ತಿರುವ ಅಲ್ಲದೆ ಸಿನಿಮಾ, ಕಿರುತೆರೆ, ರಂಗಭೂಮಿ, ಸಂಗೀತ, ನೃತ್ಯ, ಸಾಹಿತ್ಯ, ಕಾವ್ಯ, ಶಿಕ್ಷಣ, ನಾಡುನುಡಿ, ನೆಲಜಲ ಸಂರಕ್ಷಣೆ, ಸಮಾಜ ಸೇವೆ, ವೈದ್ಯಕೀಯ, ITBT ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರನ್ನು ಪರಿಚಯಿಸುವುದೇ ನಾವು ನಮ್ಮವರು ಕಾರ್ಯಕ್ರಮದ ಸದುದ್ದೇಶ. ಸಂಪರ್ಕಿಸಿ ಉದಯ ನ್ಯೂಸ್ ಕರ್ನಾಟಕ ನಾವು ನಮ್ಮವರು ವಿಭಾಗ. ದೂರವಾಣಿ ಸಂಖ್ಯೆ 0800-297-7247, 0800-297-2147, ಇಮೇಲ್ udaynewskarnataka@gmail.com. ನಾವು ನಮ್ಮವರು ವೀಕ್ಷಿಸಿ ಉದಯ ನ್ಯೂಸ್ ಕರ್ನಾಟಕದಲ್ಲಿ. ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಿಶ್ವಕರ್ಮ ಮಾಲಾಧಾರಿಗಳು ಇತ್ತೀಚೆಗೆ ಯಶಸ್ವಿ ಇರುಮುಡಿ ಯಾತ್ರೆ ಕೈಗೊಂಡರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಭೈರಾಪುರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟ ಮಾಲಾಧಾರಿಗಳು ಮಂಗಳೂರಿನ ಭಗವಾನ್ ಶ್ರೀ ವಿಶ್ವಕರ್ಮ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಅಗ್ನಿ ಹೋಮಕುಂಡಕ್ಕೆ ಇರುಮುಡಿ ಸಮರ್ಪಿಸಿದರು. ಚುಮು ಚುಮು ಚಳಿಯಲ್ಲಿ ಹರಕೆ ಹೊತ್ತು ವಿಶ್ವಕರ್ಮ ಮಾಲಾಧಾರಿಗಳು ಇರುಮುಡಿ ಹೊತ್ತು ಯಶಸ್ವಿ ಯಾತ್ರೆ ಕೈಗೊಂಡರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಭೈರಾಪುರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಿಂದ ಮುಂಜಾನೆ ಶ್ರೀ ವಿಶ್ವಕರ್ಮ ಇರುಮುಡಿ ಹೊತ್ತ ಮಾಲಾಧಾರಿಗಳು ಯಾತ್ರೆ ಹೊರಟರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಅರೆಮಾದನಹಳ್ಳಿಯ ಶ್ರೀ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳು ಮಾಲಾಧಾರಿಗಳಿಗೆ ವಿಶ್ವಕರ್ಮ ಅಷ್ಟಾಕ್ಷರಿ ಮಂತ್ರ ಉಪದೇಶಿಸಿ ಬೀಳ್ಕೊಟ್ಟರು. ಮುಂದೆ ಮಾಲಾಧಾರಿಗಳು ಸಿಗಂದೂರು ಶ್ರೀ ಚೌಡೇಶ್ವರಿ ಅಮ್ಮನವರು, ಕೊಲ್ಲೂರು ಮೂಕಾಂಬಿಕಾ, ಕುದ್ರೋಳು ಶ್ರೀ ಗೋಕರ್ಣನಾಥೇಶ್ವರ ಸೇರಿದಂತೆ ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡರು. ಪಾದಯಾತ್ರೆ ಮೂಲಕ ಮುಂದೆ ಮಂಗಳೂರಿಗೆ ತೆರಳಿ ದೇಹ ಶುದ್ಧಿ, ಚರ್ಮರೋಗ ನಿವಾರಣೆಗಾಗಿ ಸಮುದ್ರದಲ್ಲಿ ಸ್ನಾನಗೈದು ಮೆರವಣಿಗೆ ಮೂಲಕ ಸಾಗಿ ಮಂಗಳೂರು ಭಗವಾನ್ ಶ್ರೀ ವಿಶ್ವಕರ್ಮ ದೇವಾಲಯಕ್ಕೆ ತೆರಳಿ ಇಲ್ಲಿಯೂ ವಿಶೇಷ ಪೂಜೆ ನೆರವೇರಿಸಿದರು. ಭಗವಂತನ ದರ್ಶನದ ಬಳಿಕ ಇರುಮುಡಿಯನ್ನು ಅಗ್ನಿ ಹೋಮಕುಂಡಕ್ಕೆ ಸಮರ್ಪಿಸಿದರು. ಮರೋ ಬೆಳವಾರ
ಈ ಸಂದರ್ಭದಲ್ಲಿ ವಿಶ್ವಕರ್ಮ ಯಾತ್ರೆಯ ರೂವಾರಿ ಶೈವಾಗಮ ಪ್ರವೀಣ ಆರೂಢ ಚಿತ್ರ ತಿಲಕೇಶವಮೂರ್ತಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷ ಜಿಟಿ ಯೋಗೀಶಾಚಾರ್ಯ ಆನಂದಾಚಾರ್ಯ ವೀರಭದ್ರಾಚಾರ್ಯ ಪುರುಷೋತ್ತಮಾಚಾರ್ ಜಗದೀಶಾಚಾರ್ ಸೋಮಶೇಖರಾಚಾರ್ಯ ಜಿವೈ ಅಶೋಕ್ ಕುಮಾರ್ ಆಚಾರ್ಯ ಜಿವೈ ಪರಮೇಶ್ವರಾಚಾರ್ಯ ಸೇರಿದಂತೆ 30 ಮಂದಿ ವಿಶ್ವಕರ್ಮ ಮಾಲಾಧಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹೀಗೆ ವಿಶ್ವಕರ್ಮ ಇರುಮುಡಿ ಯಾತ್ರೆ ಸಂಪನ್ನಗೊಂಡಿತು. ಹಿಂದೆ ಬನ್ನಿ, ಹಿಂದೆ ಬನ್ನಿ ಅಣ್ಣ, ಅಣ್ಣ ಹಿಂದೆ ಬನ್ನಿ, ತಕ್ಕೊಡ್ತೀನಿ ಬನ್ನಿ ಅಣ್ಣ, ಹಿಂದೆ ಬನ್ನಿ, ಇಲ್ಲಿ ಬನ್ನಿ, ಬಸ್ ಅಣ್ಣ ಒಂಚೂರಿ ಹಿಂದೆ ಬನ್ನಿ, ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬಂತ ಬನ್ನಿ ಕೆಲ ದಿನಗಳ ಹಿಂದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಸಂಬಂಧಿಕರು ಕೆಲವರ ಮೇಲೆ ಹಲ್ಲೆ ನಡೆಸಿದರು. ಅಲ್ಲದೆ ಈ ಬಗ್ಗೆ ಡಿಸಿಯವರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ದೊಡ್ಡಪ್ಪನ ಮಕ್ಕಳಿಂದ ಹುಮ್ನಾಬಾದ್ನ ಶರಣರೆಡ್ಡಿ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಈ ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ದೃಶ್ಯ ಆಧರಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಎಚ್ ಆರ್ ಮಹಾದೇವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್ ರೆಡ್ಡಿ ಅವರಿಗೆ ರೆಡ್ಡಿ ಬ್ರಿಗೇಡ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಖುದ್ದಾಗಿ ಮನೆವರೆಗೂ ಬಂದು ರಾಜಶೇಖರ್ ಪಾಟೀಲ್ ಸಹೋದರ ಸಿದ್ದು ಪಾಟೀಲ್ ಮತ್ತು ಅವರ ಸಹೋದರರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸಿಸಿಟಿವಿ ದೃಶ್ಯ ಕೂಡ ಇದೆ. ಇದನ್ನು ಆಧರಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಅವರೇ ಹೊಡೆದು ನಮ್ಮ ಮೇಲೆ ದೂರು ದಾಖಲಿಸಿದ್ದಾರೆ. ಹೀಗಾಗಿ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಬಳಿ ಮನವಿ ಮಾಡಿಕೊಂಡರು. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಶಾಲೆ. ಈ ಶಾಲೆಗೆ ತನ್ನದೇ ಘನತೆ ಗೌರವ ಇದೆ. ಆದರೆ ಇತ್ತೀಚೆಗೆ ಇಲ್ಲಿನ ಶಾಲಾ ವಾಹನ ಚಾಲಕ ಸುದ್ದಿಗೆ ಗ್ರಾಸವಾಗಿದ್ದಾನೆ. ಈ ಸುದ್ದಿ ಏನು ಅನ್ನೋದನ್ನ ಈ ಸ್ಟೋರಿ ನೋಡಿ. ಹೀಗೆ ಯುವಕನೋರ್ವನನ್ನ ಅರೆಬೆತ್ತಲೆ ಮಾಡಿ ಹಿಗ್ಗಾಮುಗ್ಗ ತಡೆಸುತ್ತಿರೋದು ಯಾಕೆ ಅಂತೀರಾ? ಇದೇ ವಿಡಿಯೋ ಈಗ ಅವಳಿ ನಗರದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಹೀಗೆ ಹಿಗ್ಗಾಮುಗ್ಗ ಒದಿ ತಿನ್ನುತ್ತಿರುವ ಈತ ರಾಮಲಿಂಗೇಶ್ವರ ನಗರ ನಿವಾಸಿ ಡೇವಿಡ್. ಈತ ವಿವೇಕಾನಂದ ನಗರದಲ್ಲಿರುವ ಬೆನಕಾ ಶಾಲಾ ವಾಹನ ಚಾಲಕನಾಗಿದ್ದು ಅದೇ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿನಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ ಎಂದು ಹೀಗೆ ತಿಳಿಸಿದ್ದಾರೆ. ಅಲ್ಲದೆ ಯುವಕನನ್ನು ಥಳಿಸುವ ಮೂಲಕ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ ಶಾಲೆಯ ಪ್ರಾಂಶುಪಾಲರು ನಮ್ಮ ಶಾಲೆ ಹೆಸರಿಗೆ ಕಳಂಕ ತರುವ ದೃಷ್ಟಿಯಿಂದ ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಬೆನಕ ಶಾಲೆಯ ಪ್ರಾಂಶುಪಾಲರಾದ ಶೈಲಜಾ ಹೇಳುವುದು ಹೀಗೆ. ಮಾತಾಡುವುದು ಸರಿಯಲ್ಲ. ಅವ್ರು ಒಂದು ಗುರುಗಳ ಸ್ಥಾನದೊಳಗೆ ಇದ್ದಾರೆ ಅಂದ್ರೆ ಅವ್ರ ಒಂದು ರೆಸ್ಪೆಕ್ಟ್, ಆಮೇಲೆ ಅವ್ರ ಒಂದು ಇದು ಮರ್ಯಾದೆ ಅನ್ನೋದು ಬಹಳ ಮುಖ್ಯ ಇರುತ್ತೆ ಸರ್ಗೆ. ಬಟ್ ಆ ಯಾವ ವ್ಯಕ್ತಿ ಅದಾನಲ್ಲ, ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊಳ್ಳೋದು ನಮ್ಮ ಮಕ್ಕಳಿಗೂ ಹೆಸರು ಕೆಡ್ತಾ ಇದೆ. ಟೆಂತ್ ಇದ್ದಾಳಲ್ಲ ನಿಮ್ ಮಗಳು, ಅದೇ ಸ್ಕೂಲ್ ಒಳಗೆ ಹೋಗ್ತಾ ಇದ್ದಾಳಲ್ಲ, ಈ ತರ ಪ್ರಶ್ನೆಗಳು ಬರ್ತಾವ. ನಾ ಅದಕ್ಕ ನಾ ಕೇಳ್ಕೊಂತ ಇರೋದು, ಅವ್ನು ಯಾರಿದ್ದಾನೆ ದಯವಿಟ್ಟು ಮುಂದ್ ಬರ್ಲಿ. ಆ ಮೀಡಿಯಾದವ್ರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರು ಅವನು ಒಂದು ವಿಡಿಯೋ ಇದೇನು ಅಪ್ಲೋಡ್ ಮಾಡಿದಾನೆ, ಅವ್ನ ಹುಡುಕ್ ತಗೊಂಬರ್ರಿ ಅಂತ ಅವ್ನ್ ಕ್ಷಮೆ ಕೇಳ್ಬೇಕು. ಎಲ್ಲಾರು ಕೈಲಿ ನಾವು ಮಾಡಬಾರ್ದು, ನಾವು ಹೊಡಿಯೋದು ಬೇಡ. ಅದಕ್ಕೆಲ್ಲ ಕಮಿಟಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಆಕ್ಷನ್ ತಗೊಂತಾರೆ. ಇಲ್ಲಿ ನೋಡ್ರಿ, ಮಕ್ಕಳನ್ನ ಗೇಟ್ ಹೊರಗಡೆ ಯಾರನ್ನೂ ಬಿಡೋದಿಲ್ಲ. ಅಷ್ಟು ಸ್ಟ್ರಿಕ್ಟ್ ಇದೆ ಸ್ಕೂಲ್. ಈ ಸ್ಕೂಲ್ ಬಗ್ಗೆ ಎಂತ ಕೆಟ್ಟ ಹೆಸರು ತರಬಾರ್ದು ಯಾರೋ ಅವ್ರಿಗೆ. ಇನ್ನಾದ್ರೂ ಇಲ್ಲಿ ಇನ್ಫಾರ್ಮ್ ತಿಳಿಸಿದ್ರಪ್ಪ ಅಂತಂದ್ರೆ ಏನಾದ್ರು ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ. ಈಗ ಈ ರೀತಿ ಮಾಡಿರೋದು ಭಾಳ ತಪ್ಪು. ಇನ್ ಮುಂದೆ ನನ್ನ ಮಕ್ಕಳು ಇಲ್ಲಿ ಕಲಿತಾರ ಅಂತಂದ್ರೆ ಹೆದರಿಕೆ ಬರ್ತಾ ಇದೆ. ನಾಳೆ ಏನು ನಮ್ಗೂ ಏನಾದ್ರು ಸುಳ್ಳು ಅಪವಾದ ಹೊರತಾರನ್ನೋ ದೃಷ್ಟಿಯಿಂದ ಸ್ಕೂಲ್ಗೆ ಹೋಗ್ಲೇಬೇಡ ಅಂತ ಹೇಳ್ಕೊಂತ ನಮ್ಮ ನೇಬರ್ಸ್ ಒಂದು 17 ಮಂದಿ ನಾ ಇಲ್ಲಿ ಸ್ಕೂಲ್ಗೆ ಹಚ್ಚಿದ್ದೀನಿ, ಅವರು ಹೆದರ್ತಾ ಇದ್ದಾರೆ. ಇನ್ಮೇಲೆ ಅದೇನು ಮುಂದೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಾ ಕೇಳ್ಕೊತ. ಇನ್ನು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಬೆನಕ ಶಾಲೆ ವಾಹನದ ಚಾಲಕನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಪಾಲಕರು ಶಾಲೆಗೆ ಮುತ್ತಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಾಲಕರು ಪಟ್ಟು ಹಿಡಿದರು. ನಮ್ಮ ಮಕ್ಕಳನ್ನ ಬೆನಕ ಶಾಲೆಗೆ ಕಳುಹಿಸಲು ಮೊದಲೆಲ್ಲ ಖುಷಿಯಾಗುತ್ತಿತ್ತು, ಆದರೆ ಈ ಬೆಳವಣಿಗೆಯಿಂದ ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಭಯ ಪಡುವಂತಾಗಿದೆ ಎಂದರು. ಪೋಷಕರಾದ ವೀಣಾ ಮತ್ತು ಮನ್ಸೂರ್ ಖಾನ್
ಅವರ ಅಭಿಪ್ರಾಯ ಇದು. ಒಟ್ಟಾರೆ ಯುವಕನನ್ನು ಥಳಿಸುವ ವಿಡಿಯೋ ಈಗ ವೈರಲ್ ಆಗಿದೆ. ಒಂದೆಡೆ ಅವಳಿ ನಗರದ ಪೋಷಕರಿಗೆ ವಿಡಿಯೋ ಆತಂಕ ಸೃಷ್ಟಿಸಿದರೆ ಇನ್ನೊಂದೆಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಒಟ್ಟಿನಲ್ಲಿ ಪೊಲೀಸರು ಈ ಕುರಿತು ಸೂಕ್ತ ತನಿಖೆ ಮಾಡುವ ಮೂಲಕ ಸತ್ಯಾಸತ್ಯತೆಗಳನ್ನು ಹೊರಹಾಕಿ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಹಾಕಬೇಕಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳು ಸಾಗಣೆ ನಡೆಯುತ್ತಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಶಾಸಕ ವಾಲ್ಮೀಕಿ ನಾಯಕ್, ಈ ಮರಳು ದಂಧೆಯಲ್ಲಿ ತೊಡಗಿ ಕೋಟ್ಯಾಧೀಶರಾಗಿರುವವರು ಕಾಂಗ್ರೆಸ್ಸಿಗರು, ಬಿಜೆಪಿಯವರಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ವಾಲ್ಮೀಕಿ ನಾಯಕ್, ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಬೇರೆ ಬೇರೆ ಶಾಸಕರು ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಅಭಿವೃದ್ಧಿಯ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಮಾಡದೆ ಕೇವಲ ಅಕ್ರಮ ಮರಳಿನ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದಾರೆ, ಇದು ಸರಿಯಲ್ಲ ಎಂದು ಹೇಳಿದರು. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯವರು ಅಕ್ರಮ ಮರಳು ದಂಧೆ ನಡೆಸುತ್ತಿದ್ದಾರೆ, ಅವರಿಗೆ ಮಾಜಿ ಶಾಸಕರು ಬೆಂಬಲ ನೀಡುತ್ತಿದ್ದಾರೆ, ಪೊಲೀಸರು ವಾಹನ ಹಿಡಿದರೆ ಬಿಡಿಸಲು ಹೋಗುತ್ತಾರೆ ಎಂದಿದ್ದಾರೆ. ಆದರೆ ನಿಜ ಸಂಗತಿ ಏನೆಂದರೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಕೆಲ ಮುಖಂಡರು ಹಾಗೂ ಪ್ರಿಯಾಂಕ್ ಖರ್ಗೆ ಕೆಲ ಸಂಬಂಧಿಕರು ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿನ ಕಾಂಗ್ರೆಸ್ನ ಕೆಲ ಮುಖಂಡರ ಜೀವನ ಅಕ್ರಮ ಮರಳು ದಂಧೆಯಿಂದಲೇ ನಡೆಯುತ್ತಿದೆ. ಅದೇನಾದರೂ ಬಂದಾದರೆ ಅವರು ಬೀದಿಗೆ ಬರುತ್ತಾರೆ, ಊರು ಬಿಟ್ಟು ಹೋಗುವಂತಹ ಸಂದರ್ಭ ಬರುತ್ತಿದೆ ಎಂದು ಟೀಕಿಸಿದರು. ಅಕ್ರಮ ಮರಳು ದಂಧೆಯಿಂದಲೇ ಕಾಂಗ್ರೆಸ್ನ ಕೆಲ ಮುಖಂಡರು ಕೋಟ್ಯಾಧಿಪತಿಗಳಾಗಿದ್ದಾರೆ ಎಂದು ಮಾಜಿ ಶಾಸಕ ವಾಲ್ಮೀಕಿ ನಾಯಕ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಮಲ್ಲಿಕಾರ್ಜುನ ಯಮನೂರ್, ಪುರಸಭೆ ಸದಸ್ಯರಾದ ನಾಗರಾಜ ಬಂಕಲಗಿ, ಶ್ಯಾಮ ಮೇಧ, ವಕ್ತಾರ ಮಹೇಶ್ ಬಟಗೇರಿ, ಮುಖಂಡರಾದ ರವೀಂದ್ರ ಸಜ್ಜನ್ ಶೆಟ್ಟಿ, ಕೋಟೇಶ್ವರ ರೇಷ್ಮಿ, ನಾಗರಾಜ ಹೂಗಾರ, ಗೋಪಾಲ್ ರಾಠೋಡ, ರಾಜು ಮುಕ್ಕಣ್ಣ, ಮಲ್ಲಿಕಾರ್ಜುನ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರ ನಿಮ್ದೇ ಅದಲ್ರಿ, ಎಸ್ಪಿ ನಿಮ್ಮವರೇ, ಎಲ್ಲರೂ ಡಿಸಿ ಎಲ್ಲರೂ ತಡೆಗಟ್ಟಬಹುದಲ್ಲ. ಈಗ ಏನು ಅದೇ ಬಂದ್ ಮಾಡಬಹುದಲ್ಲ ಮಂತ್ರಿ, ಇಲ್ಲಿ ಕೇಳ್ರಿ, ಬಂದ್ ಮಾಡಿ ಜಡ್ಪಿ ಅಂದ್ರೆ ಈಗ ಸದ್ಯಗ MLA ಇದ್ದಾರಲ್ಲ, MLA ಹೇಳಿದಂಗೆ ಅಧಿಕಾರಿಗಳು ತಂಬೇಕಾಗಿ, ಅದಕ್ಕಂತ MLA ಹೇಳಿದಂಗೆ ಅಧಿಕಾರಿ ಕೇಳ್ತಾರ. ರೂಲಿಂಗ್ ಪಾರ್ಟಿ ಹೇಳ್ದಂಗೆ ಕೇಳ್ತಾರೆ. ರೂಲಿಂಗ್ ಪಾರ್ಟಿ ಅಂದ್ರೆ ಅಧಿಕಾರ ನೋಡ್ರಿ, ಅವ್ರಿಗೆ ಬೇಕಾಗಿದ್ರು ತರ್ತಾರ. ರೂಲಿಂಗ್ ಪಾರ್ಟಿ ಅಂದ್ರೆ ರೂಲಿಂಗ್ ಪಾರ್ಟಿ ಎಲ್ಲಿ MLA ಇದ್ದಾರೆ ನಮ್ಮವ್ರು, ಎಲ್ಲಿ ಅಲ್ಲಿ ನಡೀತದ. ಈ ರೂಲಿಂಗ್ ಪಾರ್ಟಿ BJPದಲ್ಲಿ ಕಾಂಗ್ರೆಸ್ MLA ಇದೆ, ತಂದೆ ನಡೆಸೋ ಅಧಿಕಾರಿಗಳು ದಬಾಸಿ ಹಿಡಬೇಡ್ರಿ, ಅದು ಮಾಡಬೇಡ್ರಿ ಅಂತ ನಾ ಹೇಳ್ತಿಲ್ಲಲ್ರಿ. ಮರಳೋ ಬಂದ್ ಆಗ್ತದ, ಇಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಊರು ಬಿಡಬೇಕಾಗ್ತದೆ, ಅದರ ಮೇಲೆ ಉಪಜೀವನ, ಅದರ ಮೇಲೆ ಕೋಟ್ಯಾಧೀಶ ಆಗಿರೋ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಮುಖ್ಯಮಂತ್ರಿ ಪಟ್ಟ ಸಾಂವಿಧಾನಿಕ ಹುದ್ದೆ ಇಲ್ಲ, ನಾನು ಕೂಡ ಸಚಿವ ಸ್ಥಾನಾಕಾಂಕ್ಷಿ ಎಂದ MP ರೇಣುಕಾಚಾರ್ಯ, ದಾವಣಗೆರೆ ಜಿಲ್ಲೆಗೆ ಮಂತ್ರಿ ಪಟ್ಟ ನೀಡುವಂತೆ ಮನವಿ. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಭೀಕರ ರಸ್ತೆ ಅಪಘಾತ, ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿ, ಓರ್ವ ಸಾವು, ನಾಲ್ವರಿಗೆ ಗಂಭೀರ ಗಾಯ. ಸಂಗೀತದ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು, ಕ್ಯಾಪ್ ಜಮಿನಿ ಇಂಡಿಯಾ ಕಂಪನಿ ವತಿಯಿಂದ ವಿನೂತನ ಪ್ರಯತ್ನ, 24 ಗಂಟೆಗಳ ನಿರಂತರ ಸಂಗೀತ ಕಾರ್ಯಕ್ರಮ. ಮತ್ತು 29 ವರ್ಷಗಳ ಬಳಿಕ ಗುರು ಶಿಷ್ಯರ ಸಮ್ಮಿಲನ, ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳವಂಗಲ ಶಾಲೆಯಲ್ಲಿ ಸಡಗರ ಸಂಭ್ರಮ, ಗುರುಗಳಿಗೆ ಸನ್ಮಾನಿಸಿ ನಮಿಸಿದ ಶಿಷ್ಯ ವೃಂದ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.